उचित 200 यूनिट विद्युत भरोसे के वंदे कंडीशन अप्लाई आगता लिमिट क्रॉस मारिद्रे हण कट्ले ವಿದ್ಯುತ್ ಭರವಸೆ ವಿಚಾರದಲ್ಲಿ ಒಂದೇ ಕಂಡೀಷನ್ ಅಪ್ಲೈ ಆಗುತ್ತಾ ಅನ್ನೋದು ಪ್ರಶ್ನೆ ಇದೆ ಅಕಸ್ಮಾತ್ ಅವರು ಕೊಟ್ಟಿರೋ ಲಿಮಿಟ್ ಅನ್ನು ಕ್ರಾಸ್ ಮಾಡಿದ್ರೆ ಪೂರಾ ಹಣ ಕಟ್ಟಬೇಕಾ ಅನ್ನೋದ್ರ ಬಗ್ಗೆ ಇನ್ನು ಕ್ಲಾರಿಟಿ ಸಿಗ್ತಾ ಇಲ್ಲ ಲಿಮಿಟ್ ಕ್ರಾಸ್ ಮಾಡದೇ ಇದ್ದರೆ ಸಂಪೂರ್ಣವಾಗಿ ಆ ಬಿಲ್ ಎಲ್ಲರಿಗೂ ಉಚಿತನ ಹಾಗಾದ್ರೆ ದೆಹಲಿ ಮಾಡೆಲ್ ಜಾರಿ ಮೂಲಕ ಉಚಿತ ವಿದ್ಯುತ್ ಯೋಜನೆ ಜಾರಿಗೆ ನಿರ್ಧಾರವನ್ನು ಮಾಡಲಾಗಿದ್ಯಾ ಲಿಮಿಟ್ ಅಲ್ಲಿ ಇದ್ದರೆ ಓಕೆ ಲಿಮಿಟ್ ಅನ್ನು ದಾಟಿದ್ರೆ ಜೇಬಿ ಕತ್ತರಿ ಅನ್ನೋ ಪರಿಸ್ಥಿತಿನ ರೈಟ್ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್ 200 ಯೂನಿಟ್ ಉಚಿತ ವಿದ್ಯುತ್ ಫ್ರೀ ವಿಚಾರದಲ್ಲಿ ಕೂಡ ಸಾಕಷ್ಟು ಗೊಂದಲ ಇದೆ ನಗರ ಪ್ರದೇಶದಲ್ಲಿ ಕೂಡ ಗೊಂದಲ ಇದೆ ಸೋ ಈ ಗೊಂದಲಗಳ ನಿವಾರಣೆಗೆ ಇಂದಿನ ಇಲಾಖೆಯ ಸಚಿವಾಲಯ ಏನು ಹೇಳ್ತಾ ಇದೆ ಯಾವ ಮಾಡೆಲ್ ಅನ್ನು ಅನುಸರಿಸ್ತಾ ಇದ್ದಾರೆ ಒಂದು ನಮ್ಮತ್ರ ಇರೋ ತಮಿಳುನಾಡು ಮಾಡೆಲ್ ಕೂಡ ಇದಕ್ಕೂ ಇದೆ ಅಲ್ಲಿ 100 ಯೂನಿಟ್ 2 ತಿಂಗಳಿಗೆ 50-50 ಯೂನಿಟ್ ಅಂತ ಕೊಡ್ತಿದ್ದಾರೆ ಇನ್ನೊಂದು ದೆಹಲಿ ಮಾಡೆಲ್ ಸೋ ಯಾವ ಮಾಡೆಲ್ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಯಾವುದನ್ನು ಅಳವಡಿಸಿಕೊಂಡ್ರೆ ನಮಗೆ ಸೂಕ್ತ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಮಮತಾ 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಅದನ್ನ ಜಾರಿ ಮಾಡಕ ಮುಂಚೆನೂ ಸಾಕಷ್ಟು ಸವಾಲುಗಳು ಇರುವಂತದ್ದು ಜಾರಿ ಮಾಡಿದ ಮೇಲೂ ಕೂಡ ಸಾಕಷ್ಟು ಸವಾಲುಗಳು ತಾಂತ್ರಿಕ ಅಡಚಣೆಗಳು ಬರ್ತವೆ ಈಗ ಸದ್ಯಕ್ಕೆ 200 ಯೂನಿಟ್ ಒಳಗಡೆ ಹತ್ತತ್ರ 2 ಕೋಟಿ 14 ಲಕ್ಷ ಬಳಕೆದಾರರು ಇದ್ದಾರೆ ವಿದ್ಯುತ್ ಬಳಕೆದಾರರು ಅವರೆಲ್ಲರಿಗೂ ಕೂಡ ಉಚಿತವಾಗಿ 200 ಯೂನಿಟ್ ಒಳಗಡೆ ವಿದ್ಯುತ್ ಕೊಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಹುತೇಕ ಸರ್ಕಾರ ಬಂದಂತಿದೆ ಆದರೆ ಯಾವ ತರ ಕೊಡಬೇಕು ಅಂತ ಒಂದು ವಿದ್ಯುತ್ನ ಸವಾಲುಗಳು ವಿದ್ಯುತ್ನ ಲಭ್ಯತೆ ಪೂರೈಕೆ ಬೇಡಿಕೆ ಅದು ಇನ್ನೊಂದು ಶುಲ್ಕಗಳು ತೆರಿಗೆಗಳು ಎಲ್ಲವೂ ಕೂಡ ಸೇರಿ ಹತ್ತತ್ರ 12038 ಕೋಟಿ ಈ ಒಂದು ಯೋಜನೆಗೆ ಆಗುತ್ತೆ ಹಾಗಾಗಿ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸರ್ಕಾರ ಸಿಗಾಕೊಂಡಿರುವಂತದ್ದು ಜೊತೆಗೆ ಉಚಿತ ವಿದ್ಯುತ್ ಅನ್ನುವಂತ ಒಂದು ವಿಚಾರ ಬಂದಾಗ ಜನ ಕೂಡ ವಿದ್ಯುತ್ ಬಳಕೆ ಮಾಡುವಂತ ಪ್ರಮಾಣ ಜಾಸ್ತಿ ಆಗುತ್ತೆ ಸದ್ಯಕ್ಕೆ 85% ಗೃಹಗಳು 200 ಯೂನಿಟ್ ಒಳಗಡೆ ಬರ್ತವೆ ಈಗ ಅಂದ್ರೆ ಹತ್ತತ್ರ 100 ಯೂನಿಟ್ ಒಳಗಡೆನೇ ಬಳಕೆ ಮಾಡ್ತಾವೆ ಎಲ್ಲಾ ಮನೆಗಳು ಬಹುತೇಕ 85% ಈಗ 200 ಯೂನಿಟ್ ವರೆಗೂ ಕೂಡ ರಾಜ್ಯ ಸರ್ಕಾರ ಉಚಿತ ಕೊಡ್ತಾ ಇದೀವಿ ಅನ್ನುವಂತ ಘೋಷಣೆ ಜಾರಿ ಮಾಡಿಬಿಟ್ರೆ ಅವರ 100 ಯೂನಿಟ್ ನ ಮಿತಿ ಏನಿದೆ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಆವಾಗ ವಿದ್ಯುತ್ ನ ಪೂರೈಕೆ ಜಾಸ್ತಿ ಮಾಡಬೇಕಾಗುತ್ತೆ ವಿದ್ಯುತ್ ಬೇರೆ ರಾಜ್ಯಗಳಿಂದ ಕೂಡ ಖರೀದಿ ಮಾಡಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕೆ ಬರುತ್ತೆ ಆ ಹಿನ್ನೆಲೆಯಲ್ಲಿ ಈ ಸಂಭಾವ್ಯ ಸವಾಲುಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನುವಂತ ವಿಚಾರವನ್ನು ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇರುವಂತದ್ದು ಈಗ ಬಿಪಿಎಲ್ ನವರಿಗೆ ಮಾತ್ರ ಉಚಿತ ವಿದ್ಯುತ್ ಕೊಡಬೇಕಾ ಅಥವಾ 2 ಕೋಟಿ 14 ಲಕ್ಷ ಏನು ಬಳಕೆದಾರರು ಬರ್ತಾರೆ 200 ಯೂನಿಟ್ ಒಳಗಡೆ ಅವರೆಲ್ಲರಿಗೂ ಕೂಡ ಕೊಡಬೇಕು ಅನ್ನುವಂತ ಸವಾಲು ಗೊಂದಲ ಕೂಡ ಮನೆ ಮಾಡಿದೆ ಇದನ್ನು ಯಾವ ರೀತಿ ನಿಭಾಯಿಸಿಕೊಂಡು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಕಾದು ನೋಡಬೇಕು ಈ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದಲೂ ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ ಸಭೆ ಮಾಡಿದ್ದಾರೆ ನೆನೆ ಆದರೆ ಇನ್ನೂ ಕೂಡ ಗೊಂದಲ ಕಂಪ್ಲೀಟ್ ಆಗಿ ಪರಿಹಾರ ಆದಂತೆ ಕಾಣಿಸ್ತಾ ಇಲ್ಲ ಇವತ್ತು ಸಚಿವರ ಜೊತೆ ಆ ಒಂದು ಗೊಂದಲಕ್ಕೆ ಪರಿಹಾರ ಸೂತ್ರ ಏನಾದರೂ ಹುಡುಕೋತಾರ ಅನ್ನುವಂಥದ್ದು ಕಾದು ನೋಡಬೇಕು ಸೊ ಇವತ್ತಿನ ಸಭೆ ಮೇಲೆ ಎಲ್ಲವೂ ಕೂಡ ನಿಂತಿದೆ ಏನು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ನಾಳೆ ಘೋಷಣೆ ಮಾಡ್ತಾರೆ ಹಾಗಾಗಿ ಇವತ್ತಿನ ಸಭೆ ಬಹಳ ಕುತೂಹಲ ಮೂಡಿಸಿರುವಂಥದ್ದು ಮಮತಾ